ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿನೂ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:30 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸ್ದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸ್ದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೋರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ ಟೋರ್ನಮೆಂಟಲ್ಲಿ, 5 ನಿಮಿಷ ಆರಿಸಿ ಸಾಕು ಟೋರ್ನಮೆಂಟ್ಗೆ. ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ, ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಅಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಅಕ್ಕಿಗಳು ಸಾಚವಾಗಿ ಹಾರಬೇಕು, ಸಾಚವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದೊಳ್ಳೆ ಲಾಂಗ್ ಟೈಮ್ ಬಿಡಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟ್ ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ. ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡ್ರೆ. ಫ್ರೆಂಡ್ಸ್, ನಮ್ಮದು ಟೋರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೋರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಳೆಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9:58 ಹಾರಿ ಹಕ್ಕಿ ಫಿನಿಷ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್ ಈ ಅಕ್ಕಿನೂ ನೋಡ್ಬೋದು ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೋರ್ನಮೆಂಟಿಗೆ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023 ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದುದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳದ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ ಇದು. ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ, ಇನ್ನೂ ಒಳ್ಳೆ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ, ಇನ್ನೊಂದು ಊರಲ್ಲಿ ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಫ್ರೆಂಡ್ಸ್ ತೋಟದ ಮನೆಯಿಂದ ವಿಡಿಯೋ ಮಾಡ್ತಾ ಇರೋದು. ತಾಮ್ರಾಲ್ ಗಂಡು ಮಕ್ಷಿಯಲ್ಲಿ ಹೆಣ್ಣು ಟಾಪ್ ಕ್ಲಾಸ್ ಬಂದ ಜೊತೆ, ಈ ಜೊತೆಯಲ್ಲಿ ಪಟ್ಟ ಮಾಡಿಸಿದ್ದೀವಿ. ಜೊತೆ ಪಟ್ಟ ಇದೆ, ಜೊತೆ ಪಟ್ಟನೇ ಸೇಲ್ಗಿರೋದು. ಸಿಂಗಲ್ ಪಟ್ಟ ಸೇಲ್ಗಿಲ್ಲ, ಜೊತೆ ಪಟ್ಟ ಸೇಲ್ಗಿರೋದು. ಫಸ್ಟು ದೊಡ್ಡಕ್ಕಿ ಕ್ವಾಲಿಟೀಸು ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ಪಟ್ಟದ್ದು ಡೀಟೇಲ್ ತೋರಿಸ್ತೀನಿ. ಹೆವಿ ಕ್ವಾಲಿಟಿ ಜೊತೆ ಇದು. ಈ ಜೊತೆಯಲ್ಲಿ ಪಟ್ಟಗಳು ತುಂಬ ಸತಿ ಕೊಟ್ಟಿದ್ದೀವಿ, ತುಂಬ ಕಡೆ ಚೆನ್ನಾಗಾಡಿದೆ ಅಕ್ಕಿಗಳು. ಈ ವರ್ಷ ಒಳ್ಳೆ ಲಾಂಗ್ ಟೈಮು ಈ ಜೊತೆಯಲ್ಲಿ ಪಟ್ಟಗಳು ಬರುತ್ತೆ. ಫ್ರೆಂಡ್ಸ್ ಇದು ಜೊತೆ ಪಟ್ಟ, ಇದು ಈ ತಾಮ್ರದ ಜೊತೆಗೆ ಮಾಡಿಸಿರೋದು. ಜೊತೆ ಪಟ್ಟ ತುಂಬ ಕ್ಲಾಸಾಗಿ ಬಂದಿದೆ. 10-15 ದಿನದಲ್ಲೆಲ್ಲ ನೀವು ಈ ಪಟ್ಟಗಳನ್ನ ಹಾರಿಸ್ಕೊಬೋದು ಟೂರ್ನಮೆಂಟ್ಗೆ. ಈ ವರ್ಷ ಆರಾಮಾಗಿ ರೆಡಿ ಮಾಡ್ಕೊಬೋದು. ಪಟ್ಟ ಕ್ವಾಲಿಟೀಸು ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ. ಲೆಂತು ನೋಡ್ಬೋದು, ಒಳ್ಳೆ ಲೆಂತ್ ಇದೆ. ಅಪ್ಪ ಅಮ್ಮ ಥರನೇ ಸೇಮು ಎಸ್ ಟೈಪ್ ಕುತ್ತಿಗೆಯಲ್ಲಿ ಇಟ್ಕೊಳತ್ತೆ ಪಟ್ಟಗಳು. ಜೊತೆ ಪಟ್ಟ ಮಾತ್ರ ಕೊಡ್ತಾರದು, ಸಿಂಗಲ್ ಪಟ್ಟ ಕೊಡ್ತಾ ಇಲ್ಲ. ಈ ತಾಮ್ರಾಲು ಮೇಯ್ನು ದೊಡ್ಗಂಡು, ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ ಉದ್ದಾತಿರಿ ನಗಿನ ತಾಮ್ರಾಲ್ಗಳಿವು. ಈ ನಗಿನಲ್ಲಿ ನೋಡ್ಬೋದು ಹಿಂಗೆ ಕೊನೆಯಲ್ಲಿ ಬಿಳೆ ತಿರವಲ್ಗಳ ಥರ ಬರುತ್ತೆ, ಬಾಲ ಬಿಳೆ ಬರುತ್ತೆ. ಒಂದೊಂದಕ್ಕೂ ಒಂದೊಂದು ಬಣ್ಣ ಬರುತ್ತೆ. ಇದರಲ್ಲಿ ನಗಿನ ಅಲ್ಲಿ ಟಾಪ್ ಕ್ಲಾಸ್ ಗಂಡಿದು. ಲೆಂತು ಶೇಪು ಸೈಜು ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಹೆವಿ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೌಂಚು. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ನಗಿನ ತಾಮ್ರಲ್ಲಿ ಗಂಡು ತೋರಿಸ್ದೆ, ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಜಾಸ್ತಿ ಇರುತ್ತೆ. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹೆವಿ ಶೇಡ್ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಇಲ್ಲಿ ಬೋರ್ ಹೊಡಿಸ್ತಾ ಇದ್ದೀವಿ, ಅದರಿಂದ ಸೌಂಡು ತುಂಬ ಜಾಸ್ತಿ ಇರುತ್ತೆ ಇವತ್ತು ಬೋರಿಂದು. ಹಕ್ಕಿ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್ ಅದಕ್ಕೆ ಮ್ಯಾಚ್ ಮಾಡಿರೋದು ಮಕ್ಷಿ ಹೆಣ್ಣು. ಸಿಂಗಲ್ ಟೈಲು ಚಳಿಬಾಲ ಚುಪ್ತಿರಿ ಉದಾತಿರಿ ವೈಬ್ರೇಷನ್ನು, ಗಂಡು ಹೆಣ್ಣು ಎರಡಲ್ಲೂ ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಇವೆಲ್ಲ ತುಂಬ ಲಾಂಗ್ ಟೈಮ್ ಬಂದಿರೋ ಅಕ್ಕಿಗಳನ್ನ ವಿಡಿಯೋ ಮಾಡ್ತಾರದು ಇವತ್ತು. ಲೆಂತ್ ವೈಸ್ ನೋಡ್ಕೊಳ್ಳಿ, ಎದೆ ನೋಡ್ಕೊಳ್ಳಿ, ಅಗ್ಲ ಅಂದರೆ ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಂ ಸೈಜ್ ಚೌಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಅಗ್ಲ ಕಣ್ಣಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಜಾಸ್ತಿ ಇರುತ್ತೆ. ಇವೆಲ್ಲ ತುಂಬ ಲಾಂಗ್ ಟೈಮ್ ಲೈನ್ ಅಕ್ಕಿಗಳು ಇವೆಲ್ಲ. ಪಟ್ಟಗಳು ಯಾರೇ ಇಸ್ಕೊಂಡ್ರೂ ಈ ವರ್ಷ ಒಂದು ಒಳ್ಳೆ ಲಾಂಗ್ ಟೈಮು ಈ ಪಟ್ಟಗಳು ನಿಮಗೆ ರಿಸಲ್ಟ್ ಕೊಡುತ್ತೆ. ಫ್ರೆಂಡ್ಸ್ ಇವಾಗ ಏನು ಮೇನ್ ದೊಡ್ಡ ಜೊತೆ ತೋರಿಸ್ತೆ ಆ ಜೊತೆಯಲ್ಲಿ ಬಂದಿರೋ ಪಟ್ಟ, ಜೊತೆ ಪಟ್ಟ ಮಾತ್ರ ಕೊಡ್ತಾ ಇರೋದು. ಸಿಂಗಲ್ ಪಟ್ಟ ಕೊಡೋಲ್ಲ ಇದರಲ್ಲಿ. ಯಾಕಂದರೆ ಯಾರೇ ಇಸ್ಕೊಂಡ್ರು ಅವ್ರಿಗೆ ಒಂದು ಚಿಕ್ಕ ಜೊತೆ ಥರ ಮಾಡ್ಕೊಳ್ಳೋಕ್ಕೆ ಲೈನ್ ಆಗಲಿ ಹೇಳ್ಬಿಟ್ಟು ಜೊತೆ ಪಟ್ಟನ ಕೊಡ್ತಾ ಇರೋದು. ಎರಡಕ್ಕಿನ ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ಗಂಡು ಪಟ್ಟ ಹೆಣ್ಣು ಪಟ್ಟ ಎರಡೂ ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ಗಂಡುಗಳೇ ಆರುತ್ತೆ ಅಂತ ಏನಿಲ್ಲ, ಇವಲ್ಲಿ ಗಂಡು ಪಟ್ಟನೂ ಅಷ್ಟೇ ಹೆಣ್ಣು ಪಟ್ಟನೂ ಅಷ್ಟೇ ಎರಡೂ ಒಳ್ಳೆ ಆಟ ಬರುತ್ತೆ. ಟೈಮಿಂಗು ಅಷ್ಟೇ, ಒಂದು ಒಳ್ಳೆ ಟೈಮಿಂಗ್ ಬರುತ್ತೆ. ಮಾತ್ರ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆ ಪಟ್ಟನ 6,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿ ಕಂಡೀಷನ್ನು ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಒಂದು 10-15 ದಿನದಲ್ಲೆಲ್ಲ ನೀವು ಈ ಪಟ್ಟಗಳನ್ನ ಹಾರಿಸ್ಕೊಬೋದು. ಫ್ರೆಂಡ್ಸ್ ಇವಾಗ ಏನು ಜೊತೆ ಪಟ್ಟ ತೋರಿಸ್ದೆ, ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ ಉದ್ದಾತಿರಿ ತಿರಿಗಳು ನೋಡ್ಬೋದು, ಸಖತ್ ಚೂಪಾಗಿರುತ್ತೆ. ಫುಲ್ ತಿರಿ ಇದೆ. 10-15 ದಿನದಲ್ಲಿ ಈ ಪಟ್ಟನ ನೀವು ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಬೋದು. ಬೇಗ ಟೈಮಿಂಗ್ ಬರೋಂಥ ಲೈನ್ ಇದು. ಲೆಂತ್ ವೈಸು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ, ಚಳಿಯಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಂ ಸೈಜ್ ಚೌಂಚು. ರಿಂಗ್ ನಂಬರು 1871.
ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಜಾಸ್ತಿ ಇದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಕಪ್ಪು ತುಂಬ ಹರಡ್ಕೊಂಡಿರುತ್ತೆ, ತುಂಬ ಅಗ್ಲ ಇರುತ್ತೆ ನೋಡ್ಬೋದು. ಇಲ್ಲಿ ಔಟ್ರಿಂಗ್ ಬ್ಲ್ಯಾಕು ತುಂಬ ಡಾರ್ಕ್ ಆಗಿದೆ. ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಪಟ್ಟಗಳಿವು. ಜೊತೆ ಪಟ್ಟ ಏನಕ್ಕೆ ಕೊಡ್ತಾರದು ಅಂದರೆ, ಯಾರೇ ಇಸ್ಕೊಂಡ್ರೂ ಅವ್ರ ಮನೇಲಿ ಒಂದು ಜಾತಿ ಮಾಡ್ಕೊಳ್ಳೋಂಗೆ ಅವ್ರ ಹತ್ರನೇ ಹಕ್ಕಿಗಳು ನಮ್ಮದು ಇರಲಿ ಅಂದ್ಬಿಟ್ಟು ಜೊತೆ ಪಟ್ಟನೇ ಕೊಡ್ತಾರದು. ಚಿಕ್ಕ ಜೊತೆ ಮಾಡಿ ಇಟ್ಕೊಂಬೋದಿದ್ದೀವಿ ಫ್ರೆಂಡ್ಸ್. ಇದದು ಜೊತೆ ಪಟ್ಟ ಸಿಂಗಲ್ ಟೈಲು ಚಡಿವಲ್ಲ, ಮತ್ತು ಇವಕ್ಕೆ ಕಪ್ಪು ಮಚ್ಚೆಗಳು ಎರಡು ಪಟ್ಟಾಗೂ ಚೆನ್ನಾಗಿ ಬಂದಿದೆ. ಚುಪ್ತಿರಿ ಉದ್ದಾತಿರಿ ಎರಡು ಸೈಡು ತಿರಿ ಫುಲ್ ಇದೆ ನೋಡ್ಬೋದು. ಇಲ್ಲಿ ತಿರಿಗಳೆಲ್ಲ ಫುಲ್ ಇದೆ. ಲೆಂತ್ ವೈಸು ಬಾಡಿ ಶೇಪ್ ಎಲ್ಲ ಎರಡು ಪಟ್ಟನು ಚೆನ್ನಾಗಿದೆ. ಲೆಂತಲ್ಲೂ ಬಾಡಿ ಶೇಪು ಅಷ್ಟೇ, ಅಗ್ಲ ಎದೆ ಬರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು ಇದು. ಅದಕ್ಕೆ ಅಮ್ಮ ಬಂದುಬಿಟ್ಟು ಇಲ್ಲಿ ಆ ಅಮ್ಮ ಒಡೆದೋಗಿರೋದು, ಅದು ಒಂದು ವಾರದಲ್ಲೆಲ್ಲ ಅದು ಒಣಗೋಗುತ್ತೆ. ರಿಂಗ್ ನಂಬರ್ 1872 ಫ್ರೆಂಡ್ಸ್. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು ಎರಡು ಪಟ್ಟನೂ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಕಪ್ಪು ಡಾರ್ಕ್ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಇದಕ್ಕೂ ನೋಡ್ಬೋದು ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಸಕ್ಕ ತಗ್ಲ ಇದೆ ಹರಡ್ಕೊಂಡಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡು ಪಟ್ಟಾಲೂ ತುಂಬ ಚೆನ್ನಾಗಿ ಬಂದಿದೆ. ಎರಡು ಕ್ವಾಲಿಟೀಸೂ ಸಕ್ಕತ್ತಾಗಿ ಬಂದಿದೆ ಇದರಲ್ಲಿ ಫ್ರೆಂಡ್ಸ್. ಇದು ಸುರ್ಮೈ ಪಿಲಾಂಕ, ಸೇಮ್ ಮಕ್ಷಿಗಳ ಥರ ಇರುತ್ತೆ. ಆ್ಯಕ್ಚುಲಾಗೆ ಮಕ್ಷಿಗೂ ಸುರ್ಮೈಗೂ ಮಾಡಿಸಿರೋ ಅಕ್ಕಿ ಇದು. ಇದರದ್ದು ಇವಾಗೇನು ಈ ಗಂಡಿದೆ, ಇದು ಸ್ವಂತ ತಮ್ಮನೇ. 9:45 ಟೂರ್ನಮೆಂಟ್ಗಾಡಿರೋದು ಹೊಸಕೆರೆಡಿಯಲ್ಲಿ, ರಾಜಧಾನಿ ಟೂರ್ನಮೆಂಟ್ಗಾರಿದ್ದು ಸ್ವಂತ ಅದರದ್ದು ತಮ್ಮನೇ ಹಾರಿರೋದು. ಈ ಲೈನಲ್ಲಿ ಕೊಡ್ತಾ ಇರಲಿಲ್ಲ, ಇವಾಗ ಜೊತೆ ಪಟ್ಟ ಮಾಡಿಸಿದ್ದೀವಿ. ಫಸ್ಟ್ ದೊಡ್ಡ ಅಕ್ಕಿಗಳು ನೋಡ್ಕೊಳ್ಳಿ, ಇದರಲ್ಲಿ ಜೊತೆ ಪಟ್ಟ ಮಾಡಿಸಿದ್ದೀವಿ, ಜೊತೆ ಪಟ್ಟನ ಕೊಡ್ತಾ ಇದ್ದೀವಿ. ಎರಡು ಅಕ್ಕಿನೂ ಕಂಡೀಷನ್ ಕ್ವಾಲಿಟೀಸ್ ನೋಡ್ಬೋದು, ಸಕ್ಕ ಟಾಪ್ ಕ್ಲಾಸ್ ಆಗಿರುತ್ತೆ. ಈ ಜೊತೆಗೆ ಬಂದಿರೋದು ಜೊತೆ ಪಟ್ಟ, ತುಂಬ ಚೆನ್ನಾಗಿ ಬಂದಿದೆ. ಬಣ್ಣ ಆಗಲಿ ಪ್ಯಾಟರ್ನ್ ಆಗಲಿ ಇವೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ಬೋದು ಇಲ್ಲಿ ಸಕ್ಕತ್ತು ಅಲ್ಟಿಮೇಟ್ ಆಗಿದೆ. ಒಂದು ಬಂದುಬಿಟ್ಟು ತಾಯಿ ಮೇಲೆ ಒಂದು ಕೆಂಪು ಛಾಯೆ ಇದೆ ನೋಡಿ, ಹಂಗೆ ಆ ಪಟ್ಟಾಗೆ ಬರ್ತಾ ಇದೆ. ಈ ಪಟ್ಟಾಗೆ ಆ ಪಟ್ಟಾಗೆ ಕೆಂಪು ಛಾಯೆ ಅಷ್ಟೊಂದಿಲ್ಲ, ಈ ಪಟ್ಟಾಗೆ ಚೆನ್ನಾಗಿ ಬಂದಿದೆ. ಫಸ್ಟ್ ದೊಡ್ಡ ಅಕ್ಕಿದು ಡೀಟೇಲ್ ತೋರಿಸ್ತೀನಿ. ಈ ಅಕ್ಕಿ ತುಂಬ ಲಾಂಗ್ ಟೈಮ್ ಆಡಿತ್ತು, ಆದರೆ ಇದನ್ನ ನಾವು ಟೂರ್ನಮೆಂಟಿಗೆ ಬಿಟ್ಟಿರಲಿಲ್ಲ. ಇದರ ತಮ್ಮ ಬಂದುಬಿಟ್ಟು ಟೂರ್ನಮೆಂಟ್ಗೆ 9:58 ಸೆಂಟ್ರ್ ಬಾಲ 6 ಬಾಲ ಕಟ್ಟುಬಿಟ್ಟು ಟೂರ್ನಮೆಂಟಿಗೆ ಬಿಟ್ಟಿದ್ದಿದ್ದು. ರಾಜಧಾನಿಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದ್ದು. ಅದರದ್ದು ಡೀಟೇಲ್ ನಾನು ವೀಡಿಯೋಗಳಲ್ಲಿ ಹಾಕಿರ್ತೀನಿ. ಇದನ್ನ ಟೂರ್ನಮೆಂಟಿಗೆ ಬಿಟ್ಟಿರಲಿಲ್ಲ. ಪಟ್ಟಗಳು ಜೊತೆ ಪಟ್ಟನೇ ಕೊಡ್ತಾರದು, ಸಿಂಗಲ್ ಪಟ್ಟ ಕೊಡಲ್ಲ. ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೆವಿ ಕ್ಲಾಸಲ್ಲಿರುತ್ತೆ. ಒಂದು ಪಿಲಾಂಕ ಬಣ್ಣ ಬಂದಿದೆ ಕಣ್ಣಲ್ಲಿ, ಒಂದು ಬಿಳೆ ಕಣ್ಣು ಬಂದಿದೆ ಪಟ್ಟಲ್ಲಿ ಫ್ರೆಂಡ್ಸ್. ಇವಾಗ ಏನು ಮೈನ್ ಗಂಡು ತೋರಿಸ್ದೆ ಬಾಲಶೇಪ ನೋಡಿ, ಸಿಂಗಲ್ ಟೈಲ್ ಬರುತ್ತೆ. ಚುಕ್ತಿರಿ ಉದಾತಿರಿ ಹೆವಿ ಸೈಜು, ಕ್ವಾಲಿಟಿನೂ ಅಷ್ಟೇ ಹೆವಿ ಆಗಿರುತ್ತೆ. ಲೆಂತ್ ವೈಸು ನೋಡ್ಬೋದು, ಮೀಡಿಯಮ್ ಲೆಂತು, ಅಗ್ಲ ಎದೆ ಇರುತ್ತೆ. ಶೇಪು ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಗಂಡು. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಮತ್ತು ಕಣ್ಣು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪಿಲಾಂಕ ಅಂದರೆ ಈ ಯೆಲ್ಲೋ ಕಲರ್ ಇರಲ್ಲ, ಇದು ಹಳದಿ ಬಣ್ಣ, ಡಾರ್ಕ್ ಆಗಿರುತ್ತೆ, ಆರೆಂಜ್ ಕಲರ್ ಇರುತ್ತೆ. ಈ ಗಂಡನ್ನ ನಾವು ಟೂರ್ನಮೆಂಟಿಗೆ ಬಿಟ್ಟಿಲ್ಲ, ಆದರೆ ಈ ಗಂಡು ತುಂಬ ಲಾಂಗ್ ಟೈಮ್ ಆಡಿದೆ. ಇದ್ರ ತಮ್ಮನ ಟೂರ್ನಮೆಂಟಿಗೆ ಬಿಟ್ಟಿದ್ರಿ, 9:58 ಇದು ತಮ್ಮ ಆಡಿರೋದು. ಆದರೆ ಈ ಗಂಡು ಇನ್ನೂ ತುಂಬ ಲಾಂಗ್ ಟೈಮ್ ಆಡಿದೆ, ಟೂರ್ನಮೆಂಟಿಗೆ ಬಿಟ್ಟಿರಲಿಲ್ಲ ಅಷ್ಟೇ ಈ ಗಂಡನ್ನ ನಾವು. ಹೆವಿ ಫ್ಲೈಯರೇಷನ್ ಇರುತ್ತೆ, ಮತ್ತು ಪಿಲಾಂಕಲ್ಲಿ ನೋಡ್ಬೋದು ಗಟ್ಟಿ ಹಳದಿ ಬಣ್ಣ ಇರುತ್ತೆ, ಲೈಟ್ ಎಲ್ಲೋ ಇರಲ್ಲ, ಇದರಲ್ಲಿ ಆರೆಂಜ್ ಕಲರ್ ಥರ ಇರುತ್ತೆ. ಇವೆಲ್ಲ ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನ್ಗಳಿವು. ಇದು ಹೆಣ್ಣು, ಅದಕ್ಕೆ ಮ್ಯಾಚ್ ಮಾಡಿರೋ ಹೆಣ್ಣು, ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಸಖತ್ತಾಗಿರುತ್ತೆ. ಕೆಂಪು ಛಾಯೆನೂ ನೋಡ್ಬೋದು, ಸಖತ್ ಡಾರ್ಕ್ ಆಗಿದೆ, ತುಂಬ ಚೆನ್ನಾಗಿದೆ. ಒಂದು ಪಟ್ಟಾಗೆ ಕೆಂಪು ಛಾಯೆ ಬಂದಿದೆ,
ಇನ್ನೊಂದು ಪಟ್ಟಾಗೆ ಹಂಗೆ ಬಂದಿಲ್ಲ. ಇನ್ನು ಲೆಂತ್ ವೈಸು ನೋಡ್ಬೋದು, ಅಗ್ಲ ಎದೆ ಇರುತ್ತೆ, ಚಡಿ ಶೇಪಲ್ಲಿರುತ್ತೆ, ಗುಂಡು ತಲೆ, ಮೀಡಿಯಂ ಸೈಜ್ ಚೋಂಚು, ಪಿಲಾಂಕ ಕಣ್ಣಲ್ಲಿ ನೋಡ್ಬೋದು. ಇದು ಇದು ಎಲ್ಲೋ ಇರಲ್ಲ, ಗಟ್ಟಿ ಹಳದಿ ಬಣ್ಣ ಇರುತ್ತೆ, ಅದು ಡೀಟೇಲಾಗಿ ತೋರಿಸ್ತೀನಿ. ಎರಡಕ್ಕಿ ನಾನು ಹೆಂಗೆ ಮ್ಯಾಚ್ ಮಾಡಿದ್ದೀವಿ ಅಂತ ನೋಡಿ. ಎರಡಕ್ಕಿನೂ ಹೆವಿ ಫ್ಲೈಯರ್ ಐಶನಲ್ ಇರುತ್ತೆ, ಹಾರಿಸ್ಕೊಳ್ಳೋ ಕಣ್ಣಂತ ಏನು ಹೇಳ್ತೀವಿ, ಈ ಲೈನೇ ಹಾರಿಸ್ಕೊಳ್ಳೋಕ್ಕಂತ ಮಾಡಿರೋದು ನಾವು. ಈ ಕಣ್ಗಳಲ್ಲಿ ಫುಲ್ಲು ಟೋಟಲಾಗಿ ಹಾರಿಸ್ಕೊಳ್ಳೋ ಕಣ್ಣಂತ ಏನಿದೆ ಅದು ತುಂಬ ಜಾಸ್ತಿ ಇರುತ್ತೆ. ಪುತ್ಲಿನ ನೋಡ್ಬೋದು ಎಷ್ಟು ಸಣ್ಣ ಮಾಡಿದೆ ಅಂತ, ಹಂಗೆ ಅಗ್ಲ ಮಾಡೋದು ಸಣ್ಣ ಮಾಡೋದು ಈ ಡಿಟೇಲಿಂಗ್ ಮಾಡ್ತಾ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೀಟ್ ಬಂದುಬಿಟ್ಟು ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿರುತ್ತೆ. ಲೈಫ್ ಲಾಂಗ್ ಒಂದು ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಆಗ್ಬಿಡುತ್ತೆ ಇದು. ಫ್ರೆಂಡ್ಸ್, ಇವಾಗ ಏನು ದೊಡ್ಡ ಜೊತೆ ತೋರಿಸ್ದೆ ಆ ಜೊತೆಯಲ್ಲಿ ಬಂದಿರೋದು ಜೊತೆ ಪಟ್ಟ, ಒಂದು ಪಟ್ಟ ಬಿಳೆ ಕಣ್ಣು. ಆ ಬಿಳೆ ಕಣ್ಣು ಪಟ್ಟ ಮೋಸ್ಟ್ಲಿ ಹೆಣ್ಣಾಗ್ಬೋದು, ಇದು ಪಿಲಾಂಕ ಪಟ್ಟ ಗಂಡಾಗ್ಬೋದು. ನೋಡಬೇಕು ಚೇಂಜಸ್ ಏನು ಬರುತ್ತೆ ಅಂತ. ಯಾಕಂದರೆ ಒಂದೊಂದು ಸತಿ ಗಿಡ್ಡಿ ಚೋಂಚ್ಗಳು, ಒಂದು 4-5 ಬ್ಯಾಚು ನಮ್ಮ ಹತ್ರ ಹಿಂಗೆ ಬಂದಿರೋ ಚೋಂಚ್ಗಳೆಲ್ಲ ಹೆಣ್ಗಳಾಗಿದೆ, ಈ ಚೋಂಚೆಲ್ಲ ಗಂಡುಗಳಾಗಿದೆ. ಹಾಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಟಾಪ್ ಕ್ಲಾಸು ಲೈನಲ್ಲಿ ಬಂದಿರೋ ಬಂದ ಜೊತೆ ಪಟ್ಟಾನ 5,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು 5,000 ರೂಪಾಯಿಗೆ ಏನು ಕೊಡ್ತಾರದು ಅಂದರೆ, ಇದರಲ್ಲಿ ಗರಿನ ಕಿತ್ಕೊಡ್ಬೇಕು, ಅದರಲ್ಲಿ ಗರಿ ಫುಲ್ ಇದೆ, ಇದರಲ್ಲಿ ಗರಿನ ಕಿತ್ಕೊಡ್ಬೇಕು. ಈ ಚಿಕ್ಕ ಕಾರಣಕ್ಕೋಸ್ಕರ 5,000 ರೂಪಾಯಿ ಕೊಡ್ತಾರದು. ಮತ್ತು ಕೆಂಪು ಛಾಯೆ ನೋಡ್ಬೋದು, ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇದು ಮೋಸ್ಟ್ಲಿ ತಂದೆ ಮೇಲೆ ಹೋಗುತ್ತೆ, ಅದು ತಾಯಿ ಮೇಲೆ ಹೋಗುತ್ತೆ. ಕಂಡೀಷನ್ ಕ್ವಾಲಿಟೀಸ್ ಎಲ್ಲ ನೋಡ್ಕೊಳ್ಳಿ. ಆ ಗರಿ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ, ಯಾವ ಗರಿ ಏನು ಕಿತ್ಕೊಡ್ಬೇಕು ಯಾಕೆ ಅಂತ. ಹಾಕಿ ನೋಡ್ಕೊಳ್ಳಿ, ತುಂಬ ಒಳ್ಳೆ ಬಂದ ಜೊತೆ ಆಗ್ಬಿಡುತ್ತೆ. ಒಂದು ಚಿಕ್ಕ ಜೊತೆ ಅಂತ ನೀವು ಮಾಡಿಟ್ಕೊಬೋದು, ಟೂರ್ನಮೆಂಟ್ಗೂ ಬಿಡ್ಕೊಳ್ಳೋಕ್ಕೆ ಬೆಸ್ಟ್ ಲೈನ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಪಟ್ಟ ತೋರಿಸ್ದೆ, ಸಿಂಗಲ್ ಟೇಲು, ಚುಪ್ತಿರಿ ಉದಾತಿರಿ ಲಾಲ್ ಕಟ್ಟು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಗರಿಗಳೆಲ್ಲ ಫುಲ್ ಇದೆ, ಇಲ್ಲಿ ನೋಡ್ಬೋದು ಗರಿ ಫುಲ್ ಇದೆ, ಎರಡು ಸೈಡು ತಿರಿ ಫುಲ್ ಇದೆ. 10 ದಿನದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಬೋದು. ಇವೆಲ್ಲ ಬೇಗ ಟೈಮ್ ಬರೋ ಪಟ್ಟಗಳು. ಲೆಂತ್ ನೋಡ್ಬೋದು ಮೀಡಿಯಂ ಇರುತ್ತೆ, ಅಗ್ಲ ಅಂದರೆ ಅಗ್ಲ ಇದೇ ಇರುತ್ತೆ. ಗುಂಡು ತಲೆ, ಮೀಡಿಯಂ ಸೈಜ್ ಚೋಂಚು, 66. ಗುಂಡು ತಲೆ ಬರುತ್ತೆ, ಮೀಡಿಯಂ ಸೈಜ್ ಚೋಂಚ್ ಬರುತ್ತೆ, ಅಗ್ಲ ಕಣ್ಣು ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಪ್ಪ ಅಮ್ಮ ಅದು ಯಾವ ಟೈಪ್ ಕಣ್ಣಿದೆಯೋ ಅದೇ ಟೈಪಲ್ಲಿರುತ್ತೆ. ಕುತ್ತಲೆ ಸುತ್ತಲೂ ಇದಕ್ಕೆ ಕಾರ್ಬನ್ ಶೇಡ್ ಇವಾಗೇನು ಕಪ್ಪು ಹರಡ್ಕೊಂಡಿದೆ, ಅದು ವಯಸ್ಸಾಗ್ತಾರಂಗೆ ತೀರಾ ಪುತ್ಲಿ ಜೊತೆ ಅಂಟ್ಕೊಂಬಿಡುತ್ತೆ. ಅದು ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಅಗ್ಲ ಕಣ್ಣಲ್ಲಿರುತ್ತೆ. ಇವಾಗೇನು ಲೈಟ್ ನಿಮಗೆ ಯೆಲ್ಲೋ ಮತ್ತು ಗ್ರೀನು ಕಾಣಿಸ್ತಾ ಇದೆ ಕಣ್ಣಲ್ಲಿ, ವಯಸ್ಸಾಗ್ತಾರಂಗೆ ಗಟ್ಟಿ ಹಳದಿ ಬಣ್ಣ ಚೇಂಜ್ ಆಗುತ್ತೆ ಈ ಪಟ್ಟ. ಅಪ್ಪ ಅಮ್ಮ ಅದೇನು ಕಣ್ಣಿನ ಕ್ವಾಲಿಟೀಸ್ ಇದೆ ಆ ಟೈಪ್ ಚೇಂಜ್ ಆಗುತ್ತೆ. ಬಿಡ್ಕೊಳ್ಳೋರಿಗೆ ವರ್ಷಕ್ಕೆ ತುಂಬ ಒಂದು ಒಳ್ಳೆ ಆಟ ಇರುತ್ತೆ ಈ ಪಟ್ಟಲ್ಲಿ. ಹೆವಿ ಕ್ವಾಲಿಟಿಯಲ್ಲಿ ಮಾಡಿಸಿರೋ ಪಟ್ಟ ಇದು. ಫ್ರೆಂಡ್ಸ್, ಇದು ಜೊತೆ ಪಟ್ಟ, ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಹೆವಿ ಡಾರ್ಕ್ ಆಗಿರುತ್ತೆ. ಈ ಎರಡು ಗರಿನ ಕಿತ್ಕೊಡ್ಬೇಕು. ಈ ಸೈಡು 3 ಗರಿ ಕಿತ್ಕೊಡ್ಬೇಕು. ಕೆಂಪು ಛಾಯೆ ನೋಡ್ಬೋದು, ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಎರಡು ಸೈಡು ನೋಡ್ಬೋದು ಇಲ್ಲಿ, ಇದೆಲ್ಲ ಕುರ್ಜಿ ಆದಮೇಲೆ ಇನ್ನೂ ಕೆಂಪು ಛಾಯೆ ಜಾಸ್ತಿ ಆಗುತ್ತೆ. ಲೆಂತು ಮೀಡಿಯಂ ಲೆಂತು ಅಗ್ಲ ಎದೆ ಬರುತ್ತೆ. ಗುಂಡು ತಲೆ ಮೀಡಿಯಂ ಸೈಜ್ ಚೋಂಚ್ಗಿಂತ ಚಿಕ್ಕ ಚೋಂಚು, 1835. ಈ ಪಟ್ಟಾದು ಕಣ್ಣಿನ ಕ್ವಾಲಿಟೀಸ್ ನೋಡ್ಬೋದು, ಅಗ್ಲ ಕಣ್ಣಿರುತ್ತೆ, ಗುಂಡು ತಲೆ ಮೀಡಿಯಂ ಸೈಜ್ ಚೋಂಚ್ಗಿಂತ ಚಿಕ್ಕ ಚೋಂಚ್ ಇರುತ್ತೆ. ಬ್ರೀಡರೈಷನು ಫ್ಲೈಯರೈಷನು ಎರಡೂ ಜಾಸ್ತಿ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಜಾಸ್ತಿ ಇರುತ್ತೆ. ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ಈ ವರ್ಷ ಬಿಡ್ಕೊಳ್ಳೋರಿಗೆ ಪ್ಲಸ್ಸು ಒಂದು ಚಿಕ್ಕ ಜೊತೆ ಮಾಡ್ಕೊಳ್ಳೋದಕ್ಕೆ ಹೇಳಿ ಮಾಡಿಸಿದ ಅಕ್ಕಿಗಳು ಇವೆಲ್ಲ. ಹೆವಿ ಕ್ವಾಲಿಟಿಯಲ್ಲಿ ಬಂದ ಜೊತೆದು ಪಟ್ಟಗಳು. ಇದು ನನ್ನ ಫೇವ್ರೆಟ್ ಲೈನು, ಆನೆಕಲ್ ರೆಗ್ದರಲ್ಲಿ ಬಂದ ಜೊತೆ ದೊಡ್ಡ ಜೊತೆ
ಇದ್ರ ಮಗ ತುಂಬ ಕಡೆ ಆಡಿದೆ ಅಕ್ಕಿಗಳು, 9:30 ಎಲ್ಲ ತುಂಬ ಆಡಿದೆ. ಅದದು ವಿಡಿಯೋ ಹಾಕಿ ನಾನು. ಇದು ಅದು ಜೊತೆ ಮಾಡಿರೋ ಹೆಣ್ಣು, ಆನೆಕಲ್ರಿಗಾರ ಹೆಣ್ಣು, ಹೆವಿ ಸೈಜ್ ಇರುತ್ತೆ. ಎರಡು ಅಕ್ಕಿನೂ ನೋಡ್ಬೋದು, ಕ್ವಾಲಿಟಿ ಕಂಡೀಷನ್ ಎಲ್ಲ ಹೆವಿ ಸೈಜ್ ಇರುತ್ತೆ. ಜೊತೆ ಪಟ್ಟ ಮಾಡಿಸಿರೋದು, ಜೊತೆ ಪಟ್ಟ ಮಾತ್ರ ಕೊಡ್ತಾ ಇರೋದು, ಸಿಂಗಲ್ ಪಟ್ಟ ಕೊಡ್ತಾ ಇಲ್ಲ ಇದರಲ್ಲಿ, ಜೊತೆ ಪಟ್ಟನೇ ಕೊಡ್ತಾ ಇರೋದು. ಎರಡು ಅಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ತುಂಬ ಲಾಂಗ್ ಟೈಮು ಬೇಗ ಬರುತ್ತೆ ಲೈನಲ್ಲಿ. ಈ ಜೊತೆಯಲ್ಲಿ ಮಾಡಿಸಿರೋದು ಜೊತೆ ಪಟ್ಟ, ಹೆವಿ ಲೆಂತು, ಹೆವಿ ಸೈಜ್ ಇದೆ. ಎರಡು ಪಟ್ಟ ನಾನು ಹರಿಸ್ಕೊಬೋದು, ಯಾಕಂದರೆ ಇದರಲ್ಲಿ ಗಂಡು ಪಟ್ಟಾಗಲಿ ಹೆಣ್ಣು ಪಟ್ಟಾಗಲಿ ಪ್ರತಿಯೊಂದು ಪಟ್ಟನೂ ಲಾಂಗ್ ಟೈಮ್ ಬರುತ್ತೆ ಇದರಲ್ಲಿ. ಹಾಕಿ ನಿಂತ್ಕೊಳ್ಳೋ ಶೇಪ್ ಅಷ್ಟೇ ಇಲ್ಲ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಒಂದು ಪಟ್ಟಾಗೆ ರೆಕ್ಕೆ ಫುಲ್ ಇದೆ, ಇನ್ನೊಂದು ಪಟ್ಟಾಗೆ ರೆಕ್ಕೆ ಅಲ್ಲಿ ಇಲ್ಲಿ ಕಟ್ಟಾಗಿದೆ, ಅದನ್ನ ನೀವು ಕಿತ್ಕೊಡ್ಬೇಕು. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಒಂದು ಪಟ್ಟದು ರೆಕ್ಕೆ ಫುಲ್ ಇದೆ, ಒಂದು 10 ದಿನದಲ್ಲೆಲ್ಲ ಈ ಪಟ್ಟನ ಬಿಡ್ಕೊಬೋದು. ಎರಡು ಪಟ್ಟನೂ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೆವಿ ಕ್ವಾಲಿಟೀಲಿ ಬಂದಿದೆ. ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳೋದು ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಮೇಯ್ನ್ ಲೈನ್ ನಮ್ಮದೇನಿದೆ ಆ ಲೈನ್ ಹಾಕಿಗಳಿವೆ. ಮೇಯ್ನ್ ಆನೆಕಲ್ರೆ ಇದ್ದಾರೆ ಗಂಡು, ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ ಉದಾತಿರಿ ತಿರಿಯೆಲ್ಲ ಒಡೆದ್ಬಿಟ್ಟಿದ್ದೀವಿ ಇದರಲ್ಲಿ. ಮತ್ತು ಏನಂದರೆ ಇಲ್ಲಿ ಅಲ್ಲಿ ಇಲ್ಲಿ ಟಚ್ ಮಾಡಿಕೊಂಡು ತಿರಿಗಳು ಹಿಂಗೆ ಹಾಳು ಮಾಡ್ಕೊಂಡಿರುತ್ತೆ. ಲೆಂತ್ ವೈಸು ಉದ್ದ ಜಾಸ್ತಿ ಇರುತ್ತೆ, ಅಗ್ಲ ಅಂದರೆ ಅಗ್ಲ ಇದೆ. ಬಾಲನೂ ಅಷ್ಟೇ, ಅರ್ಧ ಬಾಲ ಇರೋದಕ್ಕೆ ಉದ್ದ ಜಾಸ್ತಿ ಕಾಣಿಸ್ತಾ ಇಲ್ಲ, ಉದ್ದ ಸಖತ್ ಉದ್ದ ಇರತ್ತಿದ್ದು, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ಚು ಅಂಚು, ಇದು ನನ್ನ ರಿಂಗ್ ಇರತ್ತಿದ್ದಕ್ಕೆ. ನಮ್ಮದು ಮೇಯ್ನು ಲೈನಲ್ಲಿ ಹಕ್ಕಿ ಇದು. ಗುಂಡು ತಲೆ ಮೀಡಿಯಮ್ ಸೈಜ್ಚು ಅಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಜಾಸ್ತಿ ಇರುತ್ತೆ. ವೈಬ್ರೇಷನ್ನು ರೊಟೇಷನ್ನು ಇವೆಲ್ಲ ನೋಡ್ಬೋದು, ಸಖತ್ತಾಗಿ ಮಾಡ್ತಿರುತ್ತೆ. ಒಂದು ಲೈಫ್ ಲಾಂಗು ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಇದು. ಇದು ಅದು ಮೇಯ್ನ್ ಜೊತೆದು ಮೇಯ್ನ್ ಹೆಣ್ಣು, ಸಿಂಗಲ್ ಟೇಲು, ಚುಪ್ತಿರಿ ಉದಾತಿರಿ, ವೈಬ್ರೇಷನ್ನು ಮೀಡಿಯಮ್ಮು. ಇದರಲ್ಲಿ ಏನಂದರೆ ಅಕ್ಕಿಗಳು ಪಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ನೋಡೋಂಥ ಆಟ, ಲೆಂತ್ ನೋಡ್ಬೋದು, ಗಂಡು ಉದ್ದ ಜಾಸ್ತಿ ಇರೋದಕ್ಕೆ ಹೆಣ್ಣು ಮೀಡಿಯಮ್ ಲೆಂತು, ಅಗ್ಲ ಇದೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೌಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಅಗ್ಲ ಕಣ್ಣಿರುತ್ತೆ, ಹೆವಿ ಫ್ಲೈಯರೇಷನ್ ಇರುತ್ತೆ. ಕ್ವಾಲಿಟಿನೂ ನೋಡ್ಬೋದು ಎಕ್ಸ್ಟ್ರೀಮ್ ಲೆವೆಲಲ್ಲಿರುತ್ತೆ. ಗಂಡಲ್ಲಿ ಬ್ರೀಡರೇಷನು ಫ್ಲೈಯರೇಷನ್ ಎರಡು ಜಾಸ್ತಿ ಇತ್ತು, ಹೆಣ್ಣಲ್ಲಿ ಬ್ರೀಡರೇಷನು ಇದೆ, ಫ್ಲೈಯರೇಷನು ತುಂಬ ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ, ಪಟ್ಟ ರಿಸಲ್ಟು ಅಷ್ಟೇ, ತುಂಬ ಅಂದರೆ ತುಂಬ ಲಾಂಗ್ ಟೈಮ್ ಇದೆ ಇವಾಗ. ಫ್ರೆಂಡ್ಸ್, ಇವಾಗೇನು ಮೇಯ್ನ್ ಬಂದ ಜೊತೆ ತೋರಿಸ್ದೆ, ಆ ಜೊತೆಯಲ್ಲಿ ಬಂದಿರೋ ಪಟ್ಟ ಏನಂದರೆ ಪಟ್ಟ ಅದು ಒಂದೇ ಒಂದು ಪ್ರಾಬ್ಲಮ್ ಏನಂದರೆ, ಒಂದು ಪಟ್ಟಾಗೆ ರೆಕ್ಕೆ ಅಲ್ಲಿ ಇಲ್ಲಿ ಒಡೆದೋಗಿದೆ. ಅದು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಜೊತೆ ಪಟ್ಟ ಕೊಡ್ತಾ ಇನ್ನಿ, ಯಾರೇ ಇಸ್ಕೊಂಡ್ರೇನು ಒಂದು ಲೈಫ್ ಲಾಂಗ್ ಶೋಕ್ ಮಾಡೋಕ್ಕಾಗಲಿ ಅಂದ್ಬಿಟ್ಟು ಜೊತೆ ಪಟ್ಟ ನಾನೇ ಕೊಡ್ತಾ ಇರೋದು. ಸಿಂಗಲ್ ಪಟ್ಟ ಕೊಡಲ್ಲ. ಎರಡು ಪಟ್ಟನೂ ನೀವು ನೋಡ್ಬೋದು ಕಂಡೀಷನ್ ಕ್ವಾಲಿಟೀಸ್ ಹೆವಿ ಆಗಿರುತ್ತೆ. ಮತ್ತೇನೆಂದರೆ ಈ ಪಟ್ಟನ ನೀವು ಒಂದು 10 ದಿನದಲ್ಲೆಲ್ಲ ಹಾರಿಸ್ಕೊಬೋದು, ಸೈಜ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈ ಪಟ್ಟನೂ ಬೇಗ ಬಿಡ್ಕೊಬೋದು, ಆದರೆ ಏನಂದರೆ ರೆಕ್ಕೆ ಅದದು ಅಲ್ಲಿ ಇಲ್ಲಿ ಕಟ್ಟಾಗಿರೋದಕ್ಕೆ ಬಿಡ್ಕೊಳ್ಳೋದು, ರೆಕ್ಕೆ ಕಿತ್ಕೊಟ್ಕೊಂಡ್ಮೇಲೆ ಬಿಡ್ಕೊಳಕ್ಕಾಗೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆ ಪಟ್ಟನ 5,000 ರೂಪಾಯಿ ಕೊಟ್ಬಿಡ್ತೀನಿ. 5,000ಕ್ಕೆ ಏನು ಕೊಡ್ತಾರೋದು ಅಂದರೆ, ಬರೀ ರೆಕ್ಕೆ ಬಂದುಬಿಟ್ಟು ಅಲ್ಲಿ ಇಲ್ಲಿ ಕಟ್ಟಾಗಿದೆ ಅಂದ್ಬಿಟ್ಟು, ಕರೆಕ್ಟಾಗಿದ್ದರೆ 6,000 ರೂಪಾಯಿಗಿಂತ ಕಮ್ಮಿ ಕೊಡ್ತಾ ಇರಲಿಲ್ಲ. ಏನಂದರೆ ಇವಾಗ ಟೂರ್ನಮೆಂಟು ಎಲ್ಲ ಕಡೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಬಿಡ್ಕೊಳ್ಳೋರಿಗೆ ಬೇಗ ಬೇಗ ಅಕ್ಕಿಗಳು ಸಿಗಲಿ ಅನ್ನೋ ಕಾರಣಕ್ಕೂ ಕಮ್ಮಿ ಕೊಡ್ತಾರೋದು. ಜೊತೆ ಪಟ್ಟಣನೇ 5,000 ರೂಪಾಯಿ ಕೊಡ್ತಾ ಇದ್ದೀನಿ, ಮಿಸ್ಸೇ ಮಾಡ್ಕೊಬೇಡಿ. ಹೆವಿ ಕ್ವಾಲಿಟಿ ಅಕ್ಕಿಗಳದು ವೀಡಿಯೋ ಮಾಡ್ತಾರೋದು ಇವತ್ತು, ಒಂದಕ್ಕಿಂತ ಒಂದು ಟಾಪ್ ಲೈನ್ ಅಕ್ಕಿಗಳು. ಫ್ರೆಂಡ್ಸ್, ಇವಾಗ ನಾನೇ ಕಲ್ತಿದ್ದಾರಲ್ಲಿ ಪಟ್ಟ ತೋರಿಸ್ತೆ, ಸಿಂಗಲ್ ಟೇಲು, ಚಡಿ ಬಲ ಬರುತ್ತೆ, ಚುಪ್ತಿರಿ ಉದ್ದಾತಿರಿ ಇಲ್ಲಿ ನೋಡ್ಬೋದು, ತಿರಿ ಒಡೆದೋಗಿದೆ. ಈ ಒಂದೇ ಕಾರಣಕ್ಕೆ ಮಾತ್ರ ಕಮ್ಮಿ ಕೊಡ್ತಾ ಇರೋದು. ಈ ಸೈಡು ನೋಡ್ಬೋದು, ಎರಡು ತಿರಿನೂ ಒಡೆದೋಗಿದೆ. ಇದನ್ನ ಕಿತ್ಕೊಳ್ಬೇಕು ನೀವು, ಕಿತ್ಕೊಟ್ಟಂಗೆ ಹೊಸ ತಿರಿ ಬರುತ್ತೆ. ಬಿಡ್ಕೊಳ್ಳೋರಿಗೆ ಈ ವರ್ಷಕ್ಕೆ ಒಂದು ಟಾಪ್ ಕ್ಲಾಸ್ ಲೈನ್ ಆಗುತ್ತೆ. ಲೆಂತ್ ನೋಡ್ಬೋದು, ಸಕ್ಕಾದ ಉದ್ದ ಇದೆ, ಅಗ್ಲ ಎದೆ ಇದೆ, ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಪಟ್ಟಗಳು. ಗುಂಡು ತಲೆ ಮೀಡಿಯಮ್ ಸೈಜ್ ಚೌಂಚು,
ರಿಂಗ್ ನಂಬರ್ 1851. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚಿರುತ್ತೆ, ಅಡ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಡಾರ್ಕ್ ಆಗಿದೆ, ಔಟ್ ರಿಂಗ್ ಬ್ಲ್ಯಾಕು ತುಂಬ ಡಾರ್ಕ್ ಆಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಇದೆ. ಹಾರಿಸ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇರುತ್ತೆ. ಒಂದು ಲೈಫ್ ಲಾಂಗ್ ಶೋಪ್ ಮಾಡ್ಕೊಳ್ಳೋ ಅಂತ ಲೈನ್ಗಳದೇ ಇವತ್ತು ವಿಡಿಯೋ ಮಾಡ್ತಾರೋದು. ಯಾರೇ ಇಸ್ಕೊಂಡ್ರೂ ಒಳ್ಳೆ ಲಾಂಗ್ ಟೈಮ್ ಬಿಡಿ ಅಂದ್ಬಿಟ್ಟು ನಮ್ಮ ಆಸೆ ಇರೋದು. ಯಾರ ಹತ್ರ ಹೋದ್ರೂ ಒಂದು ಒಳ್ಳೆ ಹೆಸರು ಮಾಡಲಿ ಅಂದ್ಬಿಟ್ಟು. ಫ್ರೆಂಡ್ಸ್, ಇದು ಜೊತೆ ಪಟ್ಟ, ಇದು ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ, ಉದ್ದಾತಿರಿ, ಬಿಗಿರೆಕ್ಕೆಗಳು ತಿರಿ ನೋಡ್ಬೋದು. ಫುಲ್ ತಿರಿ ಇದೆ. ಇದನ್ನ ನೀವು ಒಂದು 10 ದಿನದಲ್ಲಿ ರೆಡಿ ಮಾಡ್ಕೊಬೋದು ಹಾರಿಸ್ಕೊಳ್ಳೋಕ್ಕೆ. ಬೇಗ ಟೈಮಿಂಗ್ ಬರೋ ಲೈನ್ ಇದು. ಲೆಂತ್ ನೋಡ್ಬೋದು, ಪರ್ಫೆಕ್ಟಾಗಿದೆ. ಬಿಡ್ಕೊಳ್ಳೋರಿಗೆ ಪರ್ಫೆಕ್ಟಾಗಿದೆ. ಅಗ್ಲ ಎದೆ ಇದೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು. ರಿಂಗ್ ನಂಬರ್ 1803. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ರ ಕಣ್ಣಿರುತ್ತೆ. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸೇಮ್ ಆ ತಂದೆಗೆ ಬಂದಂಗೆ ಹೆವಿಯಾಗಿ ಬಂದಿದೆ. ಔಟ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ. ಹಾರಿಸ್ಕೊಳ್ಳೋ ಕಣ್ಣು ಈ ಪಟ್ಟ ಅಲ್ಲಿ ತುಂಬ ಜಾಸ್ತಿ ಇದೆ. ಇದೇ ಜೊತೆ ಪಟ್ಟನ ಚಿಕ್ಕ ಜೊತೆ ನಾವು ಮಾಡಿ ಇಟ್ಕೊಬೋದು. ನೀವು ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಇವು. ಹೆವಿ ಕ್ವಾಲಿಟಿಯಲ್ಲಿ ದುಮಾಲಿ ತಿರಾವಲ್ ಹೆಣ್ಣು, ಮಕ್ಷಿಯಲ್ಲಿ ತಿರಾವಲ್ ಗಂಡು. ಹಕ್ಕಿ ಕಂಡೀಷನ್ನು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಇದರಲ್ಲಿ ಜೊತೆ ಪಟ ಮಾಡಿಸಿದ್ದೀವಿ. ಜೊತೆ ಪಟ ಮಾತ್ರ ಸೇಲ್ಗಿರೋದು, ಸಿಂಗಲ್ ಪಟ ಕೊಡೋಲ್ಲ. ಇವೆಲ್ಲ ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನ್ಗಳು. ಹಕ್ಕಿ ನೋಡ್ಕೊಳ್ಳಿ ಹೆಂಗಿದೆ ಅಂತ, ಕ್ವಾಲಿಟೀಸು, ಕಂಡೀಷನ್ನು, ಕಣ್ಣಿನ ಕ್ವಾಲಿಟೀಸ್ ಎಲ್ಲ ತೋರಿಸ್ತೀನಿ. ಅಲ್ಟಿಮೇಟ್ ಕ್ವಾಲಿಟಿಯಲ್ಲಿ ಲೈನ್ ಇದು. ಇದಕ್ಕೆ ಜೊತೆ ಪಟ ಏನು ಮಾಡಿಸಿದ್ದೀವಿ ಆ ಪಟ ಡೀಟೇಲ್ ತೋರಿಸ್ತೀನಿ. ಫ್ರೆಂಡ್ಸ್, ಇದರಲ್ಲಿ ಬಂದಿರೋ ಜೊತೆ ಪಟ, ಆ್ಯಕ್ಚುಲಾಗಿ ನಾವು ಈ ತಿರಾಲ್ ಪಟ ಒಂದು ಹೊಡೆದಿಡಬೇಕು ಅಂತ ಇದ್ದಿದ್ದು, ಈ ತಿರಾಲನ್ನ ಬಿಡಕ್ಕೊಡೋಣ ಅಂತ ಇದ್ದಿದ್ದು. ಆದರೆ ಎರಡು ಪಟ ನಾನು ಕೊಡ್ತಾ ಇದ್ದೀವಿ. ಯಾಕಂದರೆ ಮೇನ್ ನಮ್ಮ ಹತ್ರ ದೊಡ್ಡ ಜೊತೆ ಇರೋದಕ್ಕೆ ಹೊಡೆದಿಕ್ಕೋದು ಇವಾಗ ಯಾವುದು ಬೇಡ. ಸದ್ಯಕ್ಕೆ ಎಲ್ಲರಿಗೂ ಅಕ್ಕಿಗಳು ಸಿಗಲಿ ಅಂದ್ಬಿಟ್ಟು ಜೊತೆ ಪಟ ನೋಡ್ಬೋದು. ಒಂದು ಸೇಮ್ ತಾಯಿ ಮೇಲೆ ಬಂದಿದೆ, ಒಂದು ತಂದೆ ಮೇಲೆ ಬಂದಿದೆ. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಈ ಪಟ್ಟನ ಒಂದು 20 ದಿನದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಬೋದು. ಎರಡಕ್ಕಿನೂ ನೋಡ್ಬೋದು ಟಾಪ್ ಕ್ವಾಲಿಟಿಯಲ್ಲಿ ಬಂದಿದೆ. ಇದು ಮೇನ್ ಅಪ್ಪ. ಫಸ್ಟು ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಇದು ನೋಡ್ಬೋದು ಸೇಮ್ ತಾಯಿ ಮೇಲೆ ಬಂದಿದೆ ಬಣ್ಣ ಎಲ್ಲ. ಈ ಪಟ್ಟ ಬಣ್ಣ ನೋಡ್ಬೋದು ಸೇಮ್ ತಾಯಿ ಮೇಲೆ ಬಂದಿದೆ. ನಿಂತ್ಕೊಳ್ಳೋ ಶೇಪು, ಚಡಿ ಎಲ್ಲ ನೋಡ್ಬೋದು. ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ತುಂಬ ಕ್ಲಾಸಾಗಿ ಬಂದಿದೆ. ಫ್ರೆಂಡ್ಸ್, ಇದು ಮಕ್ಷಿಯಲ್ಲಿ ತಿರಾಲ್ ಗಂಡು, ಸಿಂಗಲ್ ಟೈಲು, ಶುಪ್ತಿರಿ ಉದ್ದಾತಿರಿ. ವೈಬ್ರೇಷನ್ ನೋಡ್ಬೋದು ಚೆನ್ನಾಗಿದೆ. ಲಾಲ್ ಕಟ್ಟು ನೋಡ್ಬೋದು, ಹೆವಿ ಲಾಲ್ ಕಟ್ಟಿರುತ್ತೆ. ಇಲ್ಲಿ ರೆಕ್ಕೆ ಹೊಡೆದಿರೋದು ಗೊತ್ತಾಗ್ತಾ ಇಲ್ಲ ನಿಮಗೆ. ಲಾಲ್ ಕಟ್ಟು ಹೆವಿ ಆಗಿರುತ್ತೆ, ಫುಲ್ಲು ಬಿಳೆ ಬಾಲ. ಲೆಂತ್ ನೋಡ್ಬೋದು ಮೀಡಿಯಮ್ ಲೆಂತು, ಅಗ್ಲ ಇದೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣಿರುತ್ತೆ. ಹೆವಿ ಕ್ರ್ಯಾಕ್ಸು, ಹೆವಿ ಒಡಕ್ಲು. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ ಹರ್ಡ್ಕೊಂಡಿರುತ್ತೆ. ಅದಾದಮೇಲೆ ಕ್ರ್ಯಾಕ್ಸು, ಒಡಕ್ಲು ಅನ್ನೋದು ಕಣ್ಣು ಪೂರ್ತಿ ತುಂಬ ಇರುತ್ತೆ. ಔಟ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಇದು. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಜಾಸ್ತಿ ಇರುತ್ತೆ. ಪ್ಲಸ್ಸು ಒಡಕ್ಲು ಕಣ್ಣಲ್ಲಿ ಗಂಡಿದು. ಫ್ರೆಂಡ್ಸ್, ಅದಕ್ಕೆ ಮ್ಯಾಚ್ ಮಾಡಿರೋದು ತಿರಾವಲ್ ಹೆಣ್ಣು. ಸಿಂಗಲ್ ಟೈಲು, ಚಡಿಬಾಲ, ಚುಪ್ತಿರಿ, ಉದ್ದಾತಿರಿ. ವೈಬ್ರೇಷನ್ನು ಹೆವಿ ಇರುತ್ತೆ. ಗಂಡಲ್ಲೂ ಹೆವಿ ಇರುತ್ತೆ, ಹೆಣ್ಣಲ್ಲೂ ಹೆವಿ ಇರುತ್ತೆ. ಗಂಡಕ್ಕಿಂತ ಹೆಣ್ಣು ಬಂದುಬಿಟ್ಟು ಡಬಲ್ ಸೈಜಲ್ಲಿರುತ್ತೆ. ಗಂಡು ಲೆಂತು ಕಮ್ಮಿ, ಹೆಣ್ಣು ಲೆಂತು ಜಾಸ್ತಿ ಇರುತ್ತೆ. ಅಗ್ಲ ಅಂದರೆ ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣು, ಹೆವಿ ಒಡಕ್ಲು ಕಣ್ಣು. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರ್ಡ್ಕೊಂಡಿರುತ್ತೆ. ಡಾರ್ಕ್ ಆಗಿರುತ್ತೆ. ಔಟ್ ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ತುಂಬ ಮಾಡ್ತಾರತ್ತೆ. ಇದೊಂದು ಬಂದ ಜೊತೆ ಮತ್ತು ಇದರಲ್ಲಿ ಪಟ್ಟಗಳು ಕೊಟ್ಟಿರೋ ಕಡೆ ಎಲ್ಲ ತುಂಬ ಲಾಂಗ್ ಟೈಮ್ ಹಾರಿದೆ. ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಹೆವಿ ಎಕ್ಸ್ಟ್ರೀಮ್ ಲೈನಲ್ಲಿ ಕೊಡ್ತಾರದು. ಫ್ರೆಂಡ್ಸ್, ಇವಾಗ ಏನು ಮೇಯ್ನು ಬಂದ ಜೊತೆ ತೋರಿಸ್ತೆ, ಆ ಜೊತೆಗೆ ಬಂದಿರೋದು ಪಟ್ಟ ಇದು. ಹಕ್ಕಿ ಕಂಡೀಷನ್ನು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಈ ವರ್ಷ ಬಿಡ್ಕೊಳ್ಳೋರಿಗೆ ಒಂದು ಒಳ್ಳೆ ಲೈನ್ ಪಟ್ಟಗಳಾಗತ್ತೆ. ಪ್ಲಸ್ ಜಾತಿ ಮಾಡ್ಕೊಳಕ್ಕೂ
ಹೆವಿ ಕ್ವಾಲಿಟಿ ಪಟ್ಟ ಆಗುತ್ತೆ. ಎರಡು ಪಟ್ಟನೂ ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ನೋಡ್ಕೊಬೋದು. ತುಂಬ ಚೆನ್ನಾಗಿ ದೊಡ್ಡ ಅಕ್ಕಿ ಮಾಡ್ಕೊಬೇಕು ಅಂತ ಆದರೆ ಇವಾಗ ಕೊಟ್ಬಿಡೋದ ಅಂತ ಕೊಡ್ತಾ ಇರೋದು. ಕಮ್ಮಿ ಬೆಲೆ ಕೊಡ್ತಾ ಇದ್ದೀನಿ. ಜೊತೆ ಪಟ್ಟನನ್ನೇ 5,000 ರೂಪಾಯಿ ಕೊಟ್ಬಿಡ್ತೀನಿ. ಜೊತೆ ಪಟ್ಟ 5,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು ಸೇಮ್. ಅದು ಅಪ್ಪ ಥರದೇ ನಿಂತ್ಕೊಳ್ಳೋ ಶೇಪೆಲ್ಲ ನೋಡ್ಬೋದು, ಸೇಮ್ ಅದು ಅಪ್ಪ ಥರನೇ ಇದೆ. ಇದು ಸೇಮ್ ಅದು ಅಮ್ಮ ಮೇಲೆ ಹೋಗಿದೆ. ಎರಡು ಪಟ್ಟನೂ ಟಾಪ್ ಕ್ಲಾಸ್ ಪಟ್ಟ ಆಗುತ್ತೆ. ಇದೇ ಪಟ್ಟನ ನೀವು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಕ್ಕೆ ಒಂದು ಚಿಕ್ಕ ಜೊತೆ ಥರನೂ ಮಾಡಿಟ್ಕೊಬೋದು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಪಟ್ಟ ತೋರಿಸ್ತೆ, ಸಿಂಗಲ್ ಟೈಪ್ ಚಡಿಬಲ ಬರುತ್ತೆ. ಚುಪ್ತೀರಿ ಉದ್ದಾತೀರಿ, ಇನ್ನೊಂದು 20 ದಿನದಲ್ಲೆಲ್ಲ ಈ ಪಟ್ಟನ ಹರಿಸ್ಕೊಬೋದು. ಎರಡು ಸೈಡು ತಿರಿ ಫುಲ್ ಇದೆ, ಅಗ್ಲ ಎದೆ ಬರುತ್ತೆ, ಮೀಡಿಯಂ ಲೆಂತ್ ಇರುತ್ತೆ, ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು. ರಿಂಗ್ ನಂಬರ್ 1878. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಅಗ್ಲ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸೇಮ್ ಅದು ತಾಯಿಗೆ ಬಂದಂಗೆ ಕಾರ್ಬನ್ ಶೇಡ್ ಹರ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಪಟ್ಟ ಅಲ್ಲಿ ಜಾಸ್ತಿ ಇರುತ್ತೆ. ಬಿಡ್ಕೊಳ್ಳೋರಿಗೆ ಈ ವರ್ಷ ಒಂದು ಅಲ್ಟಿಮೇಟ್ ಕ್ವಾಲಿಟಿ ಪಟ್ಟ ಆಗುತ್ತೆ ಫ್ರೆಂಡ್ಸ್. ಇದು ಜೊತೆ ಪಟ್ಟ ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ ಉದ್ದಾತಿರಿ, ಈ ತಿರಿ ಎಲ್ಲ ಕಿತ್ಕೊಟ್ಬಿಟ್ಟು ನೀವು ಹಾರಿಸ್ಕೊಬೋದು. ಈ ತಿರಿಗಳು ಹಿಂಗಿರೋದಕ್ಕೇ ಕಮ್ಮಿ ಬೆಲೆ ಕೊಡ್ತಾರೋದು, ಯಾಕಂದರೆ ಇದು ನಾವು ಒಡೆದಿಡಬೇಕು ಅಂತ ಇದ್ದಿದ್ದು ಪಟ್ಟ. ಇದು ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ವೈಸು, ಕಂಡೀಷನ್ ಅಷ್ಟೇ ತುಂಬ ಚೆನ್ನಾಗಿದೆ. ಲೆಂತ್ ನೋಡ್ಬೋದು, ಉದ್ದ ಚೆನ್ನಾಗಿರುತ್ತೆ, ಅಗ್ಲ ಅಂದರೆ ಅಗ್ಲ ಎದೆ ಬಂದಿದೆ, ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿ ಪಟ್ಟ. ಅದು ರಿಂಗ್ ನಂಬರ್ 1852. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಸಖತ್ ಅಗ್ಲ ಕಣ್ಣು, ಗುಂಡು ಕಣ್ಣಿದು. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಕಪ್ಪು ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಔಟ್ರಿಂಗಲ್ಲೇ ನೋಡ್ಬೋದು ಕ್ರ್ಯಾಕ್ಸು, ಒಡ್ಕಲು ಏನು ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ತುಂಬ ಜಾಸ್ತಿ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಪಟ್ಟಲ್ಲಿ ತುಂಬ ಚೆನ್ನಾಗಿದೆ. ರೆಕ್ಕೆ ಹೊಡೆದಿಟ್ರೇನು ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಟಾಪ್ ಕ್ಲಾಸ್ ಅಕ್ಕಿ ಆಗುತ್ತೆ ಇದು. ಫ್ರೆಂಡ್ಸ್, ಇದು ಬಿಳೆಬಲ ಅಲ್ಲಿ ತಿರಾವಲ್ಗಳು, ತುಂಬ ಹಳೆಯಲೇನ ಅಕ್ಕಿಗಳು, ಹೆವಿ ಕ್ವಾಲಿಟಿ ಅಕ್ಕಿ. ಇದು ನನ್ನ ಹತ್ರ ಆಗಿದ್ದಿದ್ದ ಅಕ್ಕಿ ಇದು. ಇದೇ ತುಂಬ ಲಾಂಗ್ ಟೈಮ್ ಆಗಿದೆ, ಡಬಲ್ ಡಿಜಿಟ್ ಎಲ್ಲ ಹಾರಿರೋ ಅಕ್ಕಿ ಅದು. ಗಂಡು ಹೆಣ್ಣು ಅಷ್ಟೇ, ಒಳ್ಳೆ ಲಾಂಗ್ ಟೈಮ್ ಆಡಿರೋ ಹೆಣ್ಣು. ಇದರಲ್ಲಿ ಜೊತೆಯಲ್ಲಿ ಪಟ್ಟಗಳು ಮಾತ್ರ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ದೊಡ್ಡ ಜೊತೆದು ಡೀಟೇಲ್ ನೋಡ್ಕೊಳ್ಳಿ. ಇದರಲ್ಲಿ ಏನು ಪಟ್ಟ ಮಾಡಿಸಿದ್ದೀವಿ, ಪಟ್ಟ ಮಾತ್ರ ಸೇಲ್ಗಿರೋದು. ಅಕ್ಕಿ ಕಂಡೀಷನ್ನು ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಗಂಡು ಬಂದುಬಿಟ್ಟು ಎರಡು ಸೈಡು ಕಲಂಕ ಕಣ್ಣು, ಹೆಣ್ಣು ಬಂದುಬಿಟ್ಟು ಬಿಳೆ ಕಣ್ಣು. ಎರಡ್ರದ್ದು ಬಾಲ ನೋಡ್ಬೋದು, ಬಿಳೆ ಬಾಲ ಅಕ್ಕಿಗಳು. ಎರಡ್ರದ್ದು ಬಾಲ ಬಂದುಬಿಟ್ಟು ಬಿಳೆ ಬಾಲ ತಿರಾವಲ್ಗಳು. ಈ ಲೈನಲ್ಲಿ ಪಟ್ಟ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ, ಒಳ್ಳೆ ಲಾಂಗ್ ಟೈಮ್ ಬರುತ್ತೆ, ಬೇಗ ಟೈಮಿಂಗ್ ಬರುತ್ತೆ. ಫ್ರೆಂಡ್ಸ್, ಇದು ಸಿಂಗಲ್ ಪಟ್ಟ ಮಾಡಿಸಿರೋದು. ಈ ಪಟ್ಟ ಹಾರ್ತಾ ಇದ್ದಿದ್ದ ಪಟ್ಟ, ಏಟೆಲ್ಲ ಹತ್ತಿದೆ. ಏನಂದರೆ ಶಿಖರ ಹೊಡೆದ್ಬಿಡ್ತು ಅದಕ್ಕೆ, ಆ ಶಿಖರ ಹೊಡೆದಿರೋದು ತೋರಿಸ್ತೀನಿ. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಒಂದು 10 ದಿನದಲ್ಲೆಲ್ಲ ನೀವು ಈ ಪಟ್ಟನ ಹಾರಿಸ್ಕೊಳ್ಳೋಕ್ಕೆ ಮತ್ತೆ ರೆಡಿ ಮಾಡ್ಕೊಬೋದು. ಎರಡು ಸೈಡು ಕಲಂಕ ಕಣ್ಣಿರುತ್ತೆ, ಸೇಮ್ ಅಪ್ಪ ಥರನೇ ಹೋಗಿದೆ ಪಟ್ಟ. ಬಣ್ಣ ಬಂದ್ಬಿಟ್ಟು ಅಮ್ಮ ಮೇಲಿದೆ, ಫುಲ್ಲು ಚಡಿಯಾಗಿರುತ್ತೆ ನೋಡ್ಬೋದು, ಇಲ್ಲಿ ತುಂಬ ಚಡಿಯಾಗಿರುತ್ತೆ ಪಟ್ಟ. ಬೇಗ ಟೈಮಿಂಗ್ ಬರೋ ಪಟ್ಟ ಇದು, ಯಾಕಂದರೆ ರೆಡಿಯಾಗಿ ಹಾರ್ತಾರೋ ಪಟ್ಟ ಇದು, ಬಾಜಿನೂ ಹತ್ತಿರೋ ಪಟ್ಟ ಇದು. ಬಿಳೆಬಲ ಗಂಡು ಸಿಂಗಲ್ ಟೈಲು, ಶುಭ್ತಿರಿ ಉದ್ದಾತಿರಿ, ತಿರಿಗಳು ಯಾವುದು ಹೊಡೆದಿಲ್ಲ. ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು. ಎರಡು ಸೈಡು ತಿರಿ ಫುಲ್ ಇದೆ, ತಿರಾವಲ್ ಗರಿನೂ ನೋಡ್ಬೋದು, ಬಿಳೆ ತುಂಬ ಜಾಸ್ತಿ ಇರುತ್ತೆ. ಲೆಂತ್ ವೈಸು ನೋಡ್ಬೋದು, ಮೀಡಿಯಂ ಲೆಂತು, ಅಗ್ಲ ಇದೆ, ಗುಂಡು ತಲೆ ಫುಲ್ಲು ಬ್ಲೂ ಶೇಡಲ್ಲಿ ಇರತ್ತೆ ಕಣ್ಣಿದ್ದು. ಮೀಡಿಯಂ ಸೈಜ್ ಚೊಂಚು, ರಿಂಗ್ ಇರುತ್ತೆ, ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೆವಿ ಬ್ಲೂ ಶೇಡಲ್ಲಿರುತ್ತೆ, ಮತ್ತು ಫುಲ್ಲು ಒಡಕಲು ಕಣ್ಣಲ್ಲಿರುತ್ತೆ ಗಂಡಿದು. ಸಿಂಗಲ್ ಟೇಲು, ಚುಪ್ತಿರಿ ಉದ್ದಾತಿರಿ, ಆ ವೈಬ್ರೇಷನ್ ನೋಡಿ, ಹೆವಿ ವೈಬ್ರೇಷನ್ ಇದರಲ್ಲಿ.
ಎರಡು ಸೈಡು ತಿರಿ ಫುಲ್ ಇದೆ, ಅದೆಲ್ಲ ರೆಕ್ಕೆ ಹೊಡಿಬೇಕು. ತುಂಬ ದಿನ ಆಗಿತ್ತು ನಾವು ನೋಡ್ಬಿಟ್ಟಿದ್ನ. ಲೆಂತ್ ವೈಸ್ ನೋಡ್ಬೋದು ಉದ್ದ ಚೆನ್ನಾಗಿರುತ್ತೆ, ಗಂಡಕ್ಕಿಂತ ಹೆಣ್ಣು ಉದ್ದ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚ್, ಅಕ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಡಿ, ಹೆವಿ ಫ್ಲೈರೇಷನ್ ಜಾಸ್ತಿ ಇರುತ್ತೆ, ಕ್ರ್ಯಾಕ್ಸ್ ಒಡಕ್ಲು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ಅಗ್ಲ ಕಣ್ಣು ಚಿಕ್ಕ ಪುತ್ಲಿ ಹಿಂಗೆ ಮ್ಯಾಚ್ ಮಾಡಿರೋದು ಪಟ್ಟ ರಿಸಲ್ಟು ಅಷ್ಟೇ. ಟಾಪ್ ಕ್ಲಾಸ್ ಆಗಿದೆ, ಹೆವಿ ಲಾಂಗ್ ಟೈಮ್ ಇದೆ. ಫ್ರೆಂಡ್ಸ್ ಇವಾಗೇನು ಮೇನ್ ದೊಡ್ಡ ಜೊತೆ ತೋರಿಸ್ತೆ, ಆ ಜೊತೆಲಿ ಬಂದಿರೋ ಪಟ್ಟ ಇದು. ಇದು ರೆಡಿಯಾಗಿ ಹಾರ್ದ ಪಟ್ಟ ಇದು, ಗೇಟೆಲ್ಲ ಹತ್ತಿದೆ. ಎರಡು ಸೈಡು ಕಲಂಕ ಕಣ್ಣು, ಶೇಪು ಕಂಡೀಷನ್ ಕ್ವಾಲಿಟೀಸ್ ಎಲ್ಲ ನೋಡ್ಕೊಳ್ಳಿ. ಶಿಖರ ಎಲ್ಲಿ ಹೊಡೆದಿದೆ ಅದು ತೋರಿಸ್ತೀನಿ ನಾನು ನಿಮಗೆ. ಬಿಡ್ಕೊಳ್ಳೋರಿಗೆ ಒಳ್ಳೆ ಪಟ್ಟ ಆಗತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ರೂಪಾಯಿ ಕೊಟ್ಬಿಡ್ತೀನಿ. ಒಂದು 10 ದಿನದಲ್ಲೆಲ್ಲ ನೀವು ಪಟ್ಟನ ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಬೋದು. ಫ್ರೆಂಡ್ಸ್ ಇವಾಗೇನು ಪಟ್ಟ ತೋರಿಸ್ತೆ, ಸಿಂಗಲ್ ಟೇಲು ಚಡಿಬಲ ಚುಪ್ ತಿರಿ ಉದ್ದ ತಿರಿ, ತಿರಿ ಎಲ್ಲ ಫುಲ್ ಇದೆ. ಎರಡು ಸೈಡು ನೋಡ್ಬೋದು ತಿರಿ ಫುಲ್ ಇದೆ. ಲೆಂತ್ ವೈಸೂ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಕಲಂಕ ಕಣ್ಣಲ್ಲಿರುತ್ತೆ. ರಿಂಗ್ ನಂಬರ್ 1198. ಶಿಖರ ಬಂದ್ಬಿಟ್ಟು ಇಲ್ಲಿ ಹೊಡೆದಿರೋದು, ಅದಕ್ಕೆ ಒಲ್ಗೇನು ಹಾಕಿದ್ದೀವಿ ಇಲ್ಲಿ ನೋಡ್ಬೋದು. ಇಲ್ಲಿ ಇಲ್ಲಿ ಈ ಜಾಗದಲ್ಲಿ ಹೊಡೆದಿರೋದು ಒಣಗಿದೆ, ಫುಲ್ ಒಣಗಿದೆ ಅದು. ಅಕ್ಲ ಕಣ್ಣಿರುತ್ತೆ. ಮತ್ತು ಈ ಪಟ್ಟ ಹಾರಿರೋ ಟೈಮ್ ಬಂದ್ಬಿಟ್ಟು 2.5 ಗಂಟೆಯಿಂದ 3 ಗಂಟೆ ಆಲ್ರೆಡಿ ಪಟ್ಟ ಟೈಮಿಂಗ್ ಮಾಡಿಬಿಟ್ಟಿದೆ. ಇನ್ನೂ ಓಡಿಸ್ಕೊಂಬರ್ತಾರಂಗೇ ಇನ್ನೂ ಟೈಮಿಂಗ್ ಜಾಸ್ತಿ ಆಗುತ್ತೆ. ಬಿಡ್ಕೊಳ್ಳೋರಿಗೆ ಒಂದು 10 ದಿನದಲ್ಲೆಲ್ಲ ರೆಡಿಯಾಗೋ ಪಟ್ಟ ಇದೆ. ಕಣ್ಣು ನೋಡ್ಬೋದು ಅಗ್ಲ ಕಣ್ಣಿರುತ್ತೆ, ಕಣ್ಣು ಬರುತ್ತೆ ಪ್ಲಸ್ ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ, ಕ್ರ್ಯಾಕ್ಸು ಒರ್ತಲೆಲ್ಲ ಸಖತ್ ಜಾಸ್ತಿ ಇದೆ. ಕಾರ್ಬನ್ ಶೇಡು ಅಷ್ಟೇ, ಸಖತ್ ಅಗ್ಲ ಇರುತ್ತೆ. ಬಿಡ್ಕೊಳ್ಳೋರಿಗೆ ವರ್ಷ ಒಂದು ಟಾಪ್ ಕ್ಲಾಸ್ ಪಟ್ಟ ಆಗುತ್ತೆ. ತಾಮ್ರಲ್ಲೂ ಗುಲ್ದಾರು ಇದು ಬಂದ ಜೊತೆ ಟಾಪ್ ಕ್ಲಾಸ್ ಜೊತೆ, ಈ ಜೊತೆಲ್ಲೂ ಅಷ್ಟೇ ಪಟ್ಟ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಈ ಜೊತೆಗೇ ಪಟ್ಟ ಬಂದ್ಬಿಟ್ಟು ಜೊತೆ ಪಟ್ಟ ಮಾಡಿಸಿರೋದು, ಜೊತೆ ಪಟ್ಟ ಮಾತ್ರ ಕೊಡೋದು, ಸಿಂಗಲ್ ಪಟ್ಟ ಕೊಡೋಲ್ಲ. ಎರಡಕ್ಕಿನೂ ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ನೋಡ್ಕೊಳ್ಳಿ. ತುಂಬ ಹಳೆಯಲೇನು ಅಕ್ಕಿ ಇದು, ಇದು ಕವ ಮಕ್ಷಿ ಇದು, ಆದರೆ ಗುಲ್ದಾರ್ ಬಣ್ಣದಲ್ಲಿರುತ್ತೆ. ಅದು ನಗಿನ ಅಲ್ಲಿ ತಾಮ್ರಲ್ಲಿ ಹೆವಿ ಕ್ವಾಲಿಟಿಲಿರುತ್ತೆ, ಅದನ್ನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಗಂಡು ಸ್ವಲ್ಪ ಕಾಲು ಏಟ್ ಮಾಡ್ಕೊಂಡು ಹಿಂಗೆ ಕಾಲು ಒಂಥರ ಕುಂಟಂಗೆ ತೀರ್ಕೊಂಡಿದೆ, ಅದೊಂದು ವಾರದಲ್ಲಿ ರೆಡಿಯಾಗತ್ತೆ. ಜೊತೆ ಪಟ್ಟದು ಡೀಟೇಲ್ ತೋರಿಸ್ತೀನಿ ಫ್ರೆಂಡ್ಸ್. ಇದು ಜೊತೆ ಪಟ್ಟ, ಇದು ಒಂದು ಮಕ್ಷಿ ಪಟ್ಟ, ಒಂದು ಸಖತ್ ಕೆಂಪಿರೋ ತಾಮ್ರಲ್ ಪಟ್ಟ. ಕೆಂಪು ನೋಡ್ಬೋದು ಸಖತ್ ಗಟ್ಟಿ ಬಣ್ಣ ಬಂದಿದೆ. ಜೊತೆ ಪಟ್ಟನೇ ಕೊಡ್ತಾರೋದು, ಯಾರೇ ಇಸ್ಕೊಂಡ್ರೂ ಅವ್ರ ಹತ್ರ ಒಂದು ಲೈನ್ ಮಾಡ್ಕೊಳಂಗೆ ಆಗಬೇಕು ಅಂತ. ಅಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫಸ್ಟು ದೊಡ್ಡ ಅಕ್ಕಿದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟ ಅದು ಡೀಟೇಲ್ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಪಟ್ಟ, 10 ದಿನದಲ್ಲೆಲ್ಲ ಈ ಪಟ್ಟನ ನೀವು ಹಾರಿಸ್ಕೊಬೋದು. ರೆಡಿಯಾಗಿದೆ ಪಟ್ಟಗಳು, 10 ದಿನದಲ್ಲಿ ಬಿಡ್ಕೊಳ್ಳೋಕ್ಕೆ ರೆಡಿ ಇರೋ ಪಟ್ಟಗಳಿವು. ಫ್ರೆಂಡ್ಸ್ ಇದು ನಗಿನ ತಮ್ರಲ್ ಗಂಡು, ಸಿಂಗಲ್ ಟೇಲು ಚುಪ್ತಿರಿ ಉದಾತಿರಿ, ವೈಬ್ರೇಷನ್ ನೋಡ್ಬೋದು ಚೆನ್ನಾಗಿರುತ್ತೆ. ಉದ್ದ ಅಂದರೆ ಉದ್ದ ಇರುತ್ತೆ ತಿರಿಗಳು. ಲೆಂತ್ ವೈಸ್ ನೋಡ್ಬೋದು ತುಂಬ ಚೆನ್ನಾಗಿದೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣಿರುತ್ತೆ, ಪುತ್ತಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ ಹರಡ್ಕೊಂಡಿರುತ್ತೆ. ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ಕಣ್ಣು ಪೂರ್ತಿ ಕ್ರ್ಯಾಕ್ಸ್ ಒಡಕ್ಲು ನೋಡ್ಬೋದು ತುಂಬ ಇದೆ. ಪಟ್ಟಾಲು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಅದು ನನಗೆ ಡೀಟೇಲಾಗಿ ತೋರಿಸ್ತೀನಿ. ಫಸ್ಟು ದೊಡ್ಡ ಅಕ್ಕಿದು ಡೀಟೇಲ್ ನೋಡ್ಕೊಳ್ಳಿ, ಕ್ಲಾಸ್ 1 ಕ್ವಾಲಿಟಿಲಿರುತ್ತೆ ಫ್ರೆಂಡ್ಸ್. ಇದು ಕವಾಮಕ್ಷಿಯಲ್ಲಿ ಹೆಣ್ಣು, ಗುಲ್ದಾರ್ ಥರ ಇರುತ್ತೆ. ಸಿಂಗಲ್ ಟೇಲು ಚುಪ್ತಿರಿ ಉದ್ದತ್ತಿರಿ, ಲಾಲ್ ಕಟ್ಟು ನೋಡ್ಬೋದು ಸಖತ್ತಾಗಿರುತ್ತೆ. ಲೆಂತ್ ವೈಸು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚು. ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಹೆವಿ ಫ್ಲೈರೇಷನ್ ಇರುತ್ತೆ. ಗಂಡು ಬಂದ್ಬಿಟ್ಟು ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹರ್ಕೊಳ್ಳೋ ಕಣ್ಣು ಎರಡೂ ಜಾಸ್ತಿ ಇತ್ತು. ಹೆಣ್ಣು ನಾವು ಮ್ಯಾಚ್ ಮಾಡಿರೋದು ಹೆವಿ ಫ್ಲೈರೇಷನ್.
ಆರಿಸ್ಕೊಳ್ಳೋಕ್ಕಣ್ಣ ಅಂತ ಹೇಳ್ತೀವಿ, ಅದು ಜಾಸ್ತಿ ಇರಬೇಕು ಅಂದ್ಬಿಟ್ಟು ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ, ತುಂಬ ಲಾಂಗ್ ಟೈಮ್ ಇದೆ, ಬೇಗ ಟೈಮಿಂಗ್ ಮಾಡೋವಂಥ ಲೈನ್ ಇದು. ಫ್ರೆಂಡ್ಸ್, ಇವಾಗ ಏನು ಮೇನ್ ಬಂದ ಜೊತೆ ತೋರಿಸ್ತೆ, ಆ ಜೊತೆಲಿ ಬಂದಿರೋದು ಒಂದು ಮಕ್ಷಿ ಪಟ್ಟ, ಒಂದು ನಗಿನ ಅಲ್ಲಿ ಹೆವಿ ಲಾಲ್ ಪಟ್ಟ ಬಂದಿರೋದು. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಎರಡು ಪಟ್ಟನೂ ರೆಡಿಯಾಗಿದೆ, 10 ದಿನದಲ್ಲೆಲ್ಲ ನೀವು ಈ ಪಟ್ಟಗಳನ್ನ ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆ ಪಟ್ಟನ 6,000 ರೂಪಾಯಿ ಕೊಟ್ಬಿಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿ ಕಂಡೀಷನ್, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ, ಟಾಪ್ ಕ್ಲಾಸ್ ಆಗಿದೆ. 10 ದಿನದಲ್ಲೆಲ್ಲ ಬಿಡ್ಕೊಳ್ಳೋಂಥ ಪಟ್ಟ ಇದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಮಕ್ಷಿ ಪಟ್ಟ ತೋರಿಸ್ದೆ, ಸಿಂಗಲ್ ಟೇಲು, ಚುಕ್ ತಿರಿ, ಉದ್ದ ತಿರಿ, ತಿರಿ ಎಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ನು, ಎರಡು ಸೈಡು ತಿರಿ ನೋಡ್ಬೋದು, ಫುಲ್ ಇದೆ. ಬಿಡ್ಕೊಳ್ಳೋರಿಗೆ ಬೇಗ ಟೈಮಿಂಗ್ ಬರೋ ಲೈನ್ ಇದು. ಲೆಂತ್ ನೋಡ್ಬೋದು, ಚೆನ್ನಾಗಿರುತ್ತೆ. ಅಗ್ಲ ಅಂದರೆ ಅಗ್ಲ ಇದೆ, ಗುಂಡುತ್ತಲೆ, ಮೀಡಿಯಂ ಸೈಜ್ ಚೊಂಚು. ರಿಂಗ್ ನಂಬರ್ 008. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಗುಂಡು ಕಣ್ಣಿರುತ್ತೆ, ಅಗ್ಲ ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಗ್ಲಾಸ್ 1 ಆಗಿ ಬಂದಿದೆ, ಔಟ್ರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು, ಎರಡೂ ಈ ಪಟ್ಟಲ್ಲಿ ತುಂಬ ಜಾಸ್ತಿ ಇದೆ. ಪ್ಲಸ್ಸು ಅಗ್ಲ ಕಣ್ಣು, ಲೈಫ್ ಲಾಂಗ್ ಒಂದು ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಆಗ್ಬಿಡೋದು ನಿಮ್ಮ ಹತ್ರ ಇದು. ಫ್ರೆಂಡ್ಸ್, ಇದು ಜೊತೆ ಪಟ್ಟ, ಸಿಂಗಲ್ ಟೈಲು, ಚುಕ್ತಿರಿ, ಉದಾತಿರಿ, ಕೆಂಪು ಬಣ್ಣ ನೋಡ್ಬೋದು, ಅಪ್ಪಕ್ಕಿಂತ ಹೆವಿ ಕೆಂಪು ಬಂದಿದೆ. ಇದು ಇನ್ನೂ ಕುರ್ಜಾಗಿ ಒಂದು ಸತಿ ಹೊಸ ಪುಕ್ಕ ಬಂದಂಗೆ ಕೆಂಪು ಇನ್ನೂ ಜಾಸ್ತಿ ಆಗ್ಬಿಡತ್ತೆ. ಲೆಂತ್ ವೈಸು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆವಾಗಲೇ ನೋಡ್ಬೋದು ವೀಡಿಯೋಲ್ಲಿ, ಫುಲ್ಲು ಎಸ್ ಟೈಪ್ ಕುತ್ತಿಗೆ ನಿಂತ್ಕೊಳತ್ತೆ, ಅಗ್ಲ ಅಂದರೆ ಅಗ್ಲ ಇದೆ. ರಿಂಗ್ ನಂಬರ್ 1868. ಗುಂಡುತ್ತಲೆ, ಮೀಡಿಯಂ ಸೈಜ್ ಚೊಂಚು, ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಎರಡು ಪಟ್ಟನು, ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು, ಎರಡೂ ತುಂಬ ಜಾಸ್ತಿ ಇದೆ. ಪ್ಲಸ್ಸು ಹೆವಿ ಕ್ವಾಲಿಟಿಲಿ ಬಂದಿದೆ. ನೀವು ಇದನ್ನೇ ಚಿಕ್ಕ ಜೊತೆ ಮಾಡಿಟ್ಕೊಂಡ್ರೆ ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಆಗ್ಬಿಡುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಹೆವಿ ಅಂದರೆ ಹೆವಿ ಇದೆ. ಇದು ಇನ್ನೂ ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಫ್ರೆಂಡ್ಸ್, ತುಂಬ ಜನಕ್ಕೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸಿನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು, ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ದಿನದಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿಯಾಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿಯಾಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಫ್ರೆಂಡ್ಸ್,